ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿರೋ ಕುಫಾರ್ ಇಚ್ಛನ್, ನಾನು ನಿಮ್ರಿಗು. ಫ್ರೆಂಡ್ಸ್, ಇವತ್ತು ಟಾಪಿಕ್ ಬಂದು ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ಗಣೇಶ ಚತುರ್ಥಿ. ಈ ರೀತಿ ನೀವು ಕೊಯಿನ್ ಮಾಸ್ಟರ್ನ ಆರಾಮ್ ಮಾಡ್ಕೋಬೋದು. ನೀವು ಕೊಯಿನ್ ಮಾಸ್ಟರ್ ಓಪನ್ ಮಾಡಿದ ತಕ್ಷಣ 9:16 ಅಂತ ಬರುತ್ತೆ ರೇಷಿಯೋ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಾನು ಕೊಯಿನ್ ಮಾಸ್ಟರ್ ಲಿಂಕ್ ಎಲ್ಲರಿಗೆ ಕೊಟ್ಟಿರ್ತೀನಿ. ಆಲ್ಮೋಸ್ಟ್ ಈಸಿ ಇದೆ, ಎಲ್ಲ ಟ್ರಿಕ್ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ನಿಮ್ಗೆ ಮಾಡಿದ ತಕ್ಷಣ ನಿಮ್ಮ ಕೆಳಗಡೆ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ತುಂಬ ನಾನು ಗೂಗಲ್ ಡ್ರೈವ್ ಲಿಂಕ್ ಕೊಟ್ಟಿದ್ದೀನಿ, ತುಂಬ ಈಸಿಯಾಗಿ ವರ್ಕ್ ಡೌನ್ಲೋಡ್ ಆಗುತ್ತೆ. ಇದು ಡ್ರಾಗ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಲಿಂಕ್ ಕೊಟ್ಟಿರ್ತೀನಿ, ಇನ್ನೊಂದು ಸೆಕೆಂಡ್ ಲಿಂಕ್ ಕೊಟ್ಟಿರ್ತೀನಿ, ಅದು ಕೂಡ ಇನ್ನೊಂದು ವಿಡಿಯೋ. ಅದನ್ನು ಕೂಡ ನೀವು ಇರ್ತೀವಿ ಡ್ರಾಗನ್ ಮಾಡಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ಕ್ರೀನಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದ್ಸಲ. ಓಕೆ, ಅಡ್ಜಸ್ಟ್ ಆಯಿತು. ನೆಕ್ಸ್ಟ್ ಫ್ರೆಂಡ್ಸ್, ಇನ್ನೊಂದು ಪಾಯಿಂಟ್ ಬಂದು ನಿಮ್ಮ ಫೋಟೋನ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋಕ್ಕಾಗುತ್ತೆ. ಅದು ಕೂಡ ನಿಮ್ಗೆ ಆರಾಮ ಒಂದು ವೆಬ್ಸೈಟ್ ಇದೆ, ಆರಾಮಾಗಿ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಬೋದು. ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದು ಕೂಡ ನೀವು ಆರಾಮಾಗಿ ಒಂದು 2 ಸೆಕೆಂಡಲ್ಲಿ ರಿಮೂವ್ ಆಗುತ್ತೆ ಫೋಟೋ. ನೆಕ್ಸ್ಟ್ ವೀಡಿಯೋಗೆ ಫುಲ್ಲು ಯಾವ ರೀತಿ ಮಾಡೋದಂತ ಹೇಳ್ತೀನಿ ಬ್ಯಾಕ್ಗ್ರೌಂಡ್ ರಿಮೂವ್. ಬಟ್ ಈ ರೀತಿ ಟ್ರೈ ಮಾಡಿ, ಈ ರೀತಿ ನೀವು ಅಡ್ಜಸ್ಟ್ ಮಾಡಿಕೊಂಡು ನೆಕ್ಸ್ಟು ನೀವು ಒಂದ್ಸಲ ಫುಲ್ ಅಡ್ಜಸ್ಟ್, ಎಷ್ಟು ನಿಮಗೆ ಸೈಜ್ ಸ್ವಲ್ಪ ಬಿಗ್ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಸಣ್ಣ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನೀವು ಆ ಇನ್ ಅನಿಮೇಷನ್ಗೆ ಹೋಗಿ ಸ್ಕೇಲ್ ಅಪ್ ಕೊಡಿ ಫ್ರೆಂಡ್ಸ್. ಯಾಕಂದರೆ ನೀವು ಅಂದರೆ ಸಖತ್ತಾಗಿರುತ್ತೆ, ಅಂದರೆ ಅದು ಎಂಟ್ರಿ ಆದಾಗ ಫೋಟೋ ಒಂದು ನೋಡೋಕ್ಕೆ ಒಂದು ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಸ್ಕೇಲ್ ಅಪ್ ಕೊಡಿ. ನೆಕ್ಸ್ಟು ನೀವು ಒಂಚೂರು ಅಡ್ಜಸ್ಟ್ ಮಾಡಿ ನೋಡಿ, ನಾನು ಆಲ್ಮೋಸ್ಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ನೀವು ಇದೇ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ, ಅಡ್ಜಸ್ಟ್ ಮಾಡಿ. ಓಕೆ, ಸಾಕು ಸೈಜ್ ಫ್ರೆಂಡ್ಸ್. ನೋಡಿ ಒಂದ್ಸಲ ಪ್ಲೇ ಮಾಡ್ತೀನಿ. ಮತ್ತು ಅದೇ ಕೆಳಗಡೆ ಫ್ರೆಂಡ್ಸ್ ಒಂದು ಇನ್ನೊಂದು ವೀಡಿಯೋ ಕೊಡ್ತಿದ್ದೆ ಲಿಂಕು, ಆರಾಮಾಗಿ ನೀವು ಈಸಿಯಾಗಿ ಡ್ರಾ ಮಾಡ್ಕೋಬೋದು. ಏನಪ್ಪ ಇಷ್ಟೊಂದು ಅಂದ್ಕೋಬೇಡಿ, ಚೆನ್ನಾಗಿ ಕಾಣುತ್ತೆ ಅದೆಲ್ಲ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿಕೊಂಡು ನೀವು ಕ್ರೋಮ ಕೀ ಎನೇಬಲ್ ಮಾಡಿ ಫ್ರೆಂಡ್ಸ್. ಅಷ್ಟೇನಿಲ್ಲ, ಕ್ರೋಮ ಕೀ ಅಂತ ಇರುತ್ತೆ, ಅದನ್ನ ಎನೇಬಲ್ ಮಾಡಿ. ಮತ್ತು ಒಂದ್ಸಲ ಪ್ಲೇ ಮಾಡಿ ನೋಡಿ, ತುಂಬ ನೋಡಿ ತುಂಬ ಅದು ಅನಿಮೇಷನ್ ಇರೋದು ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಬಂದು ಇನ್ನೊಂದೇ ಬಂದು ಇನ್ನೊಂದು ಇಮೇಜ್ ಕೊಡಿ ಇರುತ್ತೆ. ನಾಟ್ ನೆಸೆಸರಿ, ನೀವು ಟೈಪರ ಮಾಡ್ಕೋಬೋದು, ಬೇಕು ಅಂದ್ರೆ ಹಾಕೋಬೋದು. ಹ್ಯಾಪಿ ಗಣೇಶ ಚತುರ್ಥಿ ಅಂತ ಇರುತ್ತೆ, ಅದನ್ನ ಸೆಟ್ ಮಾಡ್ಕೊಳ್ಳಿ. ಓಕೆ, ನಾನು ಸೆಟ್ ಮಾಡಿದ್ದೀನಿ ನೋಡಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಟೈಪರ ಮಾಡ್ಕೋಬೋದು, ಅಲ್ಲೇ ಟೈಪಿಂಗ್ ಅಂತ ಇರುತ್ತೆ. ಓಕೆ, ಫುಲ್ ಎಲ್ಲ ಅಡ್ಜಸ್ಟ್ ಆಯಿತು ಫ್ರೆಂಡ್ಸ್. ಒಂದ್ಸಲ ಪ್ಲೇ ಮಾಡ್ತೀನಿ ನೋಡಿ. ಆ್ಯಕ್ಚುಲಿ ಫುಲ್ ಪ್ಲೇ ಮಾಡೋಂಗಿಲ್ಲ, ಯಾಕಂದ್ರೆ ಕಾಪಿರೈಟ್ ಇಶ್ಯೂ ಆಗುತ್ತೆ, ಅದಕ್ಕೋಸ್ಕರ ಸೌಂಡ್ ಇಲ್ಲ. ನೀವು ವಿಡಿಯೋ ಡೌನ್ಲೋಡ್ ಮಾಡ್ಕೋತೀರ ಅಲ್ಲೇ ನಿಮಗೆ ಸೌಂಡ್ ವಿತ್ ಸೌಂಡ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಪ್ಲೇ ಮಾಡ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ ಇಶ್ಯೂ ಬಂದು ಇದು ಚೆನ್ನಾಗಿ ಹೊಗೆ ಹಾಕ್ಸ್ಕೊಳ್ಳುತ್ತೆ. ಆಲ್ರೆಡಿ ಒಂದು ಚೆನ್ನಾಗಿ ಹೊಗೆ ಹಾಕ್ಸ್ಕೊಂಡಿತ್ತು 1 ಇಯರ್ ಬ್ಯಾಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಅಲ್ಲಿ ಎಕ್ಸ್ಪೋರ್ಟ್ ಅಂತ ಇರುತ್ತೆ, ನೀವು ಎಷ್ಟು ಕ್ವಾಲಿಟಿ ಬೇಕು ಅಷ್ಟು ನೀವು ಎಕ್ಸೆಪ್ಟ್ ಮಾಡ್ಬೋದು. ಆಲ್ಮೋಸ್ಟ್ HD 720p ಮಾಡ್ಕೊಳ್ಳಿ ಸಾಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಹಂಗೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ನಿಮಗೆ ಎಲ್ಲ ಥರದ ವೀಡಿಯೋನ ಅಪ್ಡೇಟ್ ಮಾಡ್ತಿದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ನಿಮಗೆ ಟೆಕ್ನಿಕಲ್ ಪ್ರತಿ ಫೋಟೋ ಎಡಿಟಿಂಗ್ ವೀಡಿಯೋಟಿಂಗ್ ಪ್ರತಿಯೊಂದು ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇನ್ನೊಂದು ವಿಡಿಯೋ ಸಿಗ್ತೀನಿ.